ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಇದು ಒಂದು ಲಂಚ್ ರೆಸಿಪಿ ಮಕ್ಕಳಿಗೆ ನಾವು ಏಳು ತಿಂಗಳಿಂದ ಈ ರೆಸಿಪಿನ ಕೊಡಬಹುದು ಇಟ್ಸ್ ವೆರಿ ಟೇಸ್ಟಿ ಈ ರೈಸಲ್ಲಿ ಆ್ಯಡ್ ಮಾಡಿರುವಂತಹ ಎಲ್ಲ ಇಂಗ್ರೀಡಿಯಂಟ್ಸ್ ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು ಯಾವುದು ಅಂತಂದರೆ ಪಂಪ್ಕಿನ್ ರೈಸ್ ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಅಕ್ಕಿ ಮತ್ತು ಅದಕ್ಕೆ ಕಾಲು ಭಾಗದಷ್ಟು ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಚಿಕ್ಕ ಪೀಸಷ್ಟು ಕುಂಬಳಕಾಯಿ ಅಂತಂದರೆ ಪಂಪ್ಕಿನ್ ಈ ಮೂರು ಕಾಂಬಿನೇಷನ್ ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು ಅದಾದಮೇಲೆ ಸ್ಪೈಸಸ್ಸಲ್ಲಿ ನಾನು ತೊಗೊಂಡಿರೋದು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಫೈವ್ ಮಿನಿಟ್ಸಲ್ಲಿ ಮಾಡ್ಕೊಳ್ಬಿಡ್ಬೋದು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ಕುಕ್ಕರ್ಗೆ ತುಪ್ಪ ಹಾಕ್ಕೊಳ್ಬೇಕಾಗತ್ತೆ ನಾನು ಅದಿತಿಗೆ ಏನೇ ಒಂದು ಡಿಶಸ್ನ ಮಾಡಬೇಕು ಅಂತಂದರೆ ರೆಸಿಪೀಸ್ನ ಟ್ರೈ ಮಾಡಬೇಕು ಅಂತಂದರೆ ಡೈಲಿ ನಾನು ತುಪ್ಪನೇ ಯೂಸ್ ಮಾಡ್ತೀನಿ ತುಪ್ಪ ಮಕ್ಕಳಿಗೆ ತುಂಬ ಒಳ್ಳೆಯದು ತುಪ್ಪ ಹಾಕೊಂಡ್ಮೇಲೆ ಚಿಕ್ಕ ಚಿಕ್ಕ ಪೀಸಸ್ನಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಕುಂಬಳಕಾಯಿನ ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳಿಗೆ ಕುಂಬಳಕಾಯಿ ಕೊಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕುಂಬಳಕಾಯಿನ ಕೆಲವರು ಕೊಡೋದೇ ಇಲ್ಲ ಮಕ್ಕಳಿಗೆ ಆ ರೀತಿ ಮಾಡಕ್ಕೆ ಹೋಗಬೇಡಿ ಮಕ್ಕಳಿಗೆ ಕುಂಬಳಕಾಯಿ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಮಕ್ಕಳ ಇಮ್ಯೂನ್ ಸಿಸ್ಟಮು ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಕಣ್ಣಿನ ಬೆಳವಣಿಗೆಗೆ ಕುಂಬಳಕಾಯಿ ತುಂಬ ಒಳ್ಳೆಯದು ದೊಡ್ಡವ್ರು ಹೇಳೋದು ಅಲ್ಲ ಅಂತಂದರೆ ಮಕ್ಕಳಿಗೆ ಕುಂಬಳಕಾಯಿ ಕೊಟ್ಟರೆ ಮಕ್ಕಳು ಕುಂಬಳಕಾಯಿ ಥರ ಹಾಕ್ತಾರೆ ಅಂತ ಅದಿತಿ ವಿಷಯದಲ್ಲಿ ಆ ರೀತಿ ಆಗಿಲ್ಲ ಬಟ್ ಶಿ ಈಸ್ ವೆರಿ ಹೆಲ್ದಿ ಐ ಆಮ್ ಬ್ಲೆಸ್ಡ್ ವಿತ್ ದಟ್ ಅದಾದಮೇಲೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಅಕ್ಕಿ ಮತ್ತು ತೊಗರಿಬೇಳೆನ ಅಂತಂದರೆ ಅಕ್ಕಿ ಮತ್ತು ತೊಗರಿ ಬೇಳೆನ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ ನೆನೆಸಿ ಇಟ್ಕೊಂಡಿರೋದನ್ನು ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡಬೇಕಾಗತ್ತೆ ಈ ರೀತಿ ನಾವು ನೀರು ಹಾಕ್ಕೊಳ್ಳ್ದೇ ರೋಸ್ಟ್ ಮಾಡೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ ಆ್ಯಂಡ್ ಮಕ್ಳಿಗೂ ಇದು ಇಷ್ಟ ಆಗುತ್ತೆ ಸಾಲಿಡ್ನ ಮಕ್ಕಳಿಗೆ ಶುರು ಮಾಡಿದ್ಮೇಲೆ ರೈಸ್ನ ತುಂಬ ಲೇಟಾಗಿ ಶುರು ಮಾಡ್ತಾರೆ ಅಂತಂದರೆ ಒಂದು ವರ್ಷ ಆದಮೇಲೆ ಅನ್ನ ಕೊಡ್ತಾರೆ ಆ ರೀತಿ ಮಾಡಬಾರ್ದು ಅಕ್ಕಿಯಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಮಕ್ಕಳಿಗೆ ಬೇರೆ ಅಂಶ ಅಂತಂದರೆ ಪ್ರೋಟೀನು ವಿಟಮಿನ್ಸು ಕ್ಯಾಲ್ಸಿಯಂ ಈ ಎಲ್ಲ ಅಂಶನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಅಕ್ಕಿಯಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಸ್ ಹೆಲ್ಪ್ ಮಾಡುತ್ತೆ ಮಕ್ಕಳಿಗೆ ನಾವು ಏಳು ತಿಂಗಳಿಂದನೇ ಅನ್ನ ಕೊಡೋದಕ್ಕೆ ಶುರು ಮಾಡ್ಬೋದು ಈ ರೀತಿ ರೆಸಿಪೀಸ್ನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಅನ್ನನೂ ಇಂಟ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಬೇರೆ ತರಕಾರಿಗಳನ್ನೂ ಸಹ ಆ್ಯಡ್ ಮಾಡ್ಬೋದು ಇದರಲ್ಲಿ ನಾನು ಕುಂಬಳಕಾಯಿನ ಆ್ಯಡ್ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ನೀರನ್ನ ಹಾಕಿದ್ದೀನಿ ಅಂತಂದರೆ ಎರಡು ಪಟ್ಟು ನೀರನ್ನ ಹಾಕಿದ್ದೀನಿ ಅಂತಂದರೆ ಒಂದು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ತೊಗರಿ ಬೇಳೆನ ಆ್ಯಡ್ ಮಾಡಿದೆ ಅದರಲ್ಲಿ ಎರಡು ಪಟ್ಟಷ್ಟು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿರುವಂತಹ ಸಮಯದಲ್ಲಿ ನಾವು ಇದಕ್ಕೆ ಉಪ್ಪು ಮತ್ತು ಮೆಣಸನ್ನ ಹಾಕೋಬೇಕಾಗತ್ತೆ ಮೆಣಸು ಮತ್ತು ಉಪ್ಪನ್ನ ಮಕ್ಕಳ ರುಚಿಗೆ ತಕ್ಕಷ್ಟು ಹಾಕೊಳ್ಬೋದು ನಾನು ಇದರಲ್ಲಿ ಸೈಂಧವ ಲವಣ ಮತ್ತು ಮನೆಯಲ್ಲೇ ಮಾಡಿಟ್ಕೊಳ್ತೀನಿ ನಾನು ಅಂತಂದರೆ ಮೆಣಸನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ಮಾಡಿ ಇಟ್ಕೊಳ್ತೀನಿ ಇಷ್ಟೇ ಇಲ್ದಕ್ಕೇನು ಹಾಕಲ್ಲ ನಾವು ಇದನ್ನು ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಅಂತಂದರೆ ವಿಜಲ್ನ ಹಾಕಿ ನಾವು ಐದು ವಿಜಲ್ನ ತೊಗೊಳ್ಬೇಕಾಗತ್ತೆ ಏನಕ್ಕೆ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕಾಗತ್ತೆ ಯಾಕೆ ನಾನು ಐದು ವಿಜಲ್ನ ತೊಗೊಳ್ತೀನಿ ಅಂತಂದರೆ ಇದನ್ನು ನಾನು ಅದಿತಿಗೆ ರೈಸ್ ಬಾಲ್ ರೀತಿ ಕೊಡ್ತೀನಿ ಅಂತಂದರೆ ಫಿಂಗರ್ ಫೂಡ್ ಮತ್ತು ಸ್ಪೂನ್ ಸ್ಕಿಲ್ನ ಅದಿತಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಸ್ಪೂನಲ್ಲಿ ಹೇಗೆ ತಿನ್ನೋದು ಕೈಯಲ್ಲಿ ಅದಿತಿ ಆಲ್ಮೋಸ್ಟ್ ತಿನ್ನೋದನ್ನು ಕಲಿತಾ ಇದ್ದಾರೆ ಅದಕ್ಕೋಸ್ಕರ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ ಈ ರೀತಿ ಆಗುತ್ತೆ ಅಂತಂದರೆ ಕುಂಬಳಕಾಯಿ ಚೆನ್ನಾಗಿ ಬೆಂದಿರುತ್ತೆ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಿರುವಾಗ್ಲೇ ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊಳ್ಬೋದು ಆ್ಯಂಡ್ ಮ್ಯಾಶ್ ಇಸ್ ಬೆಸ್ಟ್ ದಯವಿಟ್ಟು ನೀವೇನಾದರೂ ನಿಮ್ಮ ಮಕ್ಕಳಿಗೆ ಮಿಕ್ಸರ್ನ ಯೂಸ್ ಮಾಡಿ ಗ್ರೈಂಡ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ಅನ್ನನ ಸಾಫ್ಟ್ ಮಾಡ್ತಿದ್ದೀರಾ ಅಂತಂದರೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಸ್ಪೂನ್ ಅಥವಾ ಕೈಯಲ್ಲೇ ನಾವು ಮ್ಯಾಶ್ ಮಾಡ್ಕೊಳ್ಬಹುದು ಫೋರ್ ಟು ಫೈವ್ ವಿಜಲ್ಗೆ ಚೆನ್ನಾಗಿ ಅನ್ನ ಬೆಂದಿರತ್ತೆ ಅನ್ನ ಬೇಯೋದು ತುಂಬ ಇಂಪಾರ್ಟೆಂಟ್ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಎನ್ಹ್ಯಾನ್ಸ್ ಆಗುತ್ತೆ ಆ್ಯಂಡ್ ತುಪ್ಪ ಕೊಡೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗುತ್ತೆ ಆಗುತ್ತೆ ಕಫ ಆಗುತ್ತೆ ಆ ರೀತಿ ಏನೂ ಇಲ್ಲ ಅದಿತಿಗೆ ನಾನು ಡೈಲಿ ತುಪ್ಪ ಇಲ್ಲಾಂದ್ರೂ ಮೂರಿಂದ ನಾಲ್ಕು ಸ್ಪೂನ್ ಮಿನಿಮಮ್ ಕೊಟ್ಟೆ ಕೊಡ್ತೀನಿ ಇದರಿಂದ ಅದಿತಿಗೆ ಯಾವತ್ತೂ ಕೋಲ್ಡ್ ಆಗಿಲ್ಲ ಯಾವುದೇ ಕಾರಣಕ್ಕೂ ಕೋಲ್ಡ್ ಆಗಿಲ್ಲ ಅದಿತಿಗೆ ಒಂದು ವರ್ಷದವರೆಗೂ ಒಂದು ದಿನವೂ ನಾನು ರನ್ನಿಂಗ್ ನೋಸ್ ಆಗಿರ್ಬೋದು ಕೆಮ್ಮಿರೋದನ್ನೇ ಅದಿತಿ ಒಂದು ವರ್ಷದವರೆಗೂ ನಾನು ಕೇಳಿಸ್ಕೊಂಡಿರಲಿಲ್ಲ ಅದಿತಿಗೆ ಒಂದು ವರ್ಷ ಆಗಿ ಐದು ತಿಂಗಳಿಗೆ ಅದಿತಿಗೆ ಕೋಲ್ಡ್ ಆಗಿತ್ತು ಆವಾಗ ನಾವು ಅದಿತಿ ಕೆಮ್ಮಿದ್ದು ಮತ್ತು ಮೂಗಲಿ ರನ್ನಿಂಗ್ ನೋಸ್ನ ನೋಡಿದ್ದು ಕೋಲ್ಡ್ ಆಗಲ್ಲ ನೀವು ಆ ರೀತಿ ಅನ್ಕೊಂಡಿದ್ರೆ ಅದೆಲ್ಲ ತಪ್ಪು ಈ ರೀತಿ ನಾನು ಅದಿತಿಗೆ ರೈಸ್ ಬಾಲ್ಸ್ನ ಕೊಡ್ತೀನಿ ಕುಂಬಳಕಾಯಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳ ಸೈಟ್ಗೆ ಅಂತಂದರೆ ಕಣ್ಣಿನ ಬೆಳವಣಿಗೆಗೆ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ತೊಗರಿ ಬೇಳೆನ ಮಕ್ಕಳಿಗೆ ಕೊಡೋದ್ರಿಂದ ಅದು ಒಳ್ಳೆಯ ಒಂದು ಪ್ರೋಟೀನ್ ಇರುತ್ತೆ ತೊಗರಿ ಬೇಳೆಲಿ ವೆಜ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಒಂದು ಬೇಳೆ ಕಾಳ ನಾವು ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡಬಹುದು ದಿನದಲ್ಲಿ ಈ ಲಂಚ್ ರೆಸಿಪಿ ಲೋಡೆಡ್ ವಿತ್ ವೈಟಮಿನ್ಸ್ ಮಿನರಲ್ಸ್ ಮತ್ತು ಇಂದ ಫಿಲ್ ಆಗಿದೆ ಮತ್ತು ಫಾಲಿಕ್ ಆ್ಯಸಿಡ್ ಸಹ ಕುಂಬಳಕಾಯಲ್ಲಿರೋದರಿಂದ ವಿಟಮಿನ್ ಸಿ ಇದೆ ಮಕ್ಕಳಿಗೆ ತುಂಬ ಒಳ್ಳೆಯದು ಅದಿತಿ ಇನಿಷಿಯಲಿ ಯಾವಾಗ್ಲೂ ಅಷ್ಟೇ ಇನಿಷಿಯಲಿ ತಿನ್ನೋದಕ್ಕೆ ತುಂಬ ಎಕ್ಸೈಟ್ ಆಗಿರ್ತಾರೆ ಅದಾದಮೇಲೆ ಲಾಸ್ಟ್ ಲಾಸ್ಟಲ್ಲಿ ನಾನೇ ಫೀಡ್ ಮಾಡಿಸ್ಬೇಕಾಗತ್ತೆ ಈಗ ಅದಿತಿಗೆ ಸ್ಪೂನಲ್ಲಿ ತಿನ್ನಿಸೋದನ್ನ ಬಾಯ್ಲ್ ಮಾಡಿ ಅಂತಂದರೆ ರೈಸ್ ಬಾಯ್ಲ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಅದಿತಿ ಕಲಿತಾ ಇದ್ದಾರೆ ಸೊ ಶಿ ಈಸ್ ರಿಯಲಿ ಎಂಜಾಯಿಂಗ್ ಹರ್ ಡೆವಲಪ್ಮೆಂಟ್ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ ಅದಿತಿ ಡೆವಲಪ್ ಡೆವಲಪ್ಮೆಂಟ್ನ ಎಂಜಾಯ್ ಮಾಡಿ ಅದಿತಿಗೆ ಕಲಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಾವು ಕಲಿಸೋದಕ್ಕಿಂತ ಮಕ್ಕಳು ಎಲ್ಲನೂ ಕಲ್ತ್ಕೊಂಡೇ ಬಂದಿರ್ತಾರೆ ಸೊ ನಾವು ಜಸ್ಟ್ ಹೆಲ್ಪ್ ಮಾಡ್ತಿರ್ತೀವಿ ಅಷ್ಟೇ ಮಕ್ಕಳ ಬೆಳವಣಿಗೆಯಲ್ಲಿ ನೀವು ಈ ಸಿಂಪಲ್ ಆ್ಯಂಡ್ ವೆರಿ ಕ್ವಿಕ್ ರೆಸಿಪಿನ ಲಂಚ್ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ ಆ್ಯಂಡ್ ನಿಮ್ಮ ಮಗುನು ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಒಂದು ರೆಸಿಪಿನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಕ್ಕಿ ಮತ್ತು ತೊಗರಿ ಬೇಳೆ ಪಂಕಿನ್ ಕುಂಬಳಕಾಯಿನ ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಐ ಆಮ್ ಶ್ಯೋರ್ ನೀವು ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂಡ್ ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಆಲ್ ಪ್ಲೀಸ್ ಸಬ್ಸ್ಕ್ರೈಬ್